ನಮಸ್ಕಾರ ಗೆಳೆಯರೇ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಎಲ್ಲ ರೀತಿಯ ವಿಡಿಯೋಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಚಿಕನ್ ಬಿರಿಯಾನಿಯನ್ನು ಮನೆಯಲ್ಲಿ ಮಾಡಿ ತಿನ್ನ ಬಯಸುವುದಾದರೆ ಇಲ್ಲಿದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಸರಳ ರೆಸಿಪಿ. ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಲವಂಗ 8, ಏಲಕ್ಕಿ 4, ಮೊಗ್ಗು ಇತರೆ 1 ಚಮಚ, ಜೀರಿಗೆ 1 ಚಮಚ, ಅರಿಶಿನ, ಬಾಸುಮತಿ ಅಕ್ಕಿ 1 ಕೆಜಿ, 1 ಕೆಜಿ ಚಿಕನ್, ಎಣ್ಣೆ 150 ಮಿಲಿಲೀಟರ್, ಚಿಕ್ಕದಾಗಿ ಕತ್ತರಿಸಿದ ಈರುಳ್ಳಿ 4-5, ಚಿಕ್ಕದಾಗಿ ಕತ್ತರಿಸಿದ ಟೊಮೆಟೊ 4-5, 8 ಹಸಿ ಮೆಣಸಿನಕಾಯಿ ಕತ್ತರಿಸಿದ್ದು, 6 ಚಮಚ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್, 4 ಚಮಚ ಖಾರದ ಪುಡಿ, 2 ಚಮಚ ಗರಂ ಮಸಾಲ, 4 ಚಮಚ ಕೊತ್ತಂಬರಿ ಪುಡಿ, 1/4 ಲೀಟರ್ ಮೊಸರು, ಕೊತ್ತಂಬರಿ ಮತ್ತು ಪುದೀನ, ಕಸೂರಿ ಮೇಥಿ, ನಿಂಬೆಹಣ್ಣು 1. ರುಚಿಗೆ ತಕ್ಕ ಉಪ್ಪು. ಮಾಡುವ ವಿಧಾನ: ಸ್ಟೆಪ್ 1, 1 ಬೌಲ್ಗೆ ಮೊಸರು, ಅರಿಶಿನ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕ ಉಪ್ಪು ಸೇರಿಸಿ. ಈಗ ಚಿಕನ್ ಪೀಸ್ ಹಾಕಿ ಮಿಕ್ಸ್ ಮಾಡಿ 1/2 ಗಂಟೆ ಇಡಿ. ಸ್ಟೆಪ್ 2, ನಂತರ ತಳ ದಪ್ಪವಿರುವ ಪಾತ್ರೆಗೆ ಎಣ್ಣೆ ಹಾಕಿ ಸಾಧಾರಣ ಉರಿಯಲ್ಲಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದಾಗ ಜೀರಿಗೆ ಹಾಕಿ, ಏಲಕ್ಕಿ ಹಾಕಿ, ಜೀರಿಗೆ ಚಟ್ಪಟ್ ಅಂತ ಶಬ್ದ ಬಂದ ಮೇಲೆ ಈರುಳ್ಳಿ ಹಾಕಿ 15 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದಾಗ ಟೊಮೆಟೊ ಹಾಕಿ, ನಂತರ ಟೊಮೆಟೊ ಹಾಕಿ 5 ನಿಮಿಷ ಫ್ರೈ ಮಾಡಿ. ಸ್ಟೆಪ್ 3, ಈಗ ಕತ್ತರಿಸಿದ ಹಸಿ ಮೆಣಸು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ 2 ನಿಮಿಷ ಫ್ರೈ ಮಾಡಿ. ಈಗ ಕೊತ್ತಂಬರಿ ಪುಡಿ ಹಾಕಿ 2 ನಿಮಿಷ ಫ್ರೈ ಮಾಡಿ. ಮಿಕ್ಸ್ ಮಾಡಿಟ್ಟ ಚಿಕನ್ ಹಾಕಿ ಪಾತ್ರೆಯ ಬಾಯಿ ಮುಚ್ಚಿ ಕಡಿಮೆ ಉರಿಯಲ್ಲಿ ಬೇಯಿಸಿ. ಚಿಕನ್ ಬೇಯುವವರೆಗೆ ಆಗಾಗ ಸೌಟ್ನಿಂದ ಮೆಲ್ಲನೆ ಆಡಿಸಿ. ಚಿಕನ್ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ. ಸ್ಟೆಪ್ 4, ಬಾಸುಮತಿ ಅಕ್ಕಿ ನೆನೆಸಿ 70% ಬೇಯಿಸಿಕೊಳ್ಳಬೇಕು. ಈಗ ಚಿಕನ್ ಅನ್ನ 1 ಪಾತ್ರೆಗೆ ಹಾಕಿ, ಚಿಕನ್ ಮಾಡಿದ ಪಾತ್ರೆಗೆ ಮೊದಲು ಸ್ವಲ್ಪ ಚಿಕನ್ ಹಾಕಿ, ನಂತರ ಅನ್ನ ಹಾಕಿ ಅದರ ಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಸ್ವಲ್ಪ ಚಿಕನ್ ಹಾಕಿ, ನಂತರ ಅನ್ನ ಹಾಕಿ ಈ ರೀತಿ ಪದರವಾಗಿ ಚಿಕನ್ ಹಾಗೂ ಅನ್ನ ಹಾಕಿ ಮೇಲ್ಭಾಗದಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ ಈರುಳ್ಳಿ ಹಾಕಿ ಕಡಿಮೆ ಉರಿಯಲ್ಲಿ 10 ನಿಮಿಷ ಬೇಯಿಸಿ, ನಂತರ ಮಿಕ್ಸ್ ಮಾಡಿ. ರೆಡಿಯಾದ ಬಿರಿಯಾನಿಯನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ.